ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಮಾಡಬೇಕು ಎಂದು ಕಾಂಗ್ರೆಸ್ ಪಾಲಿಕೆ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಏಕಾಏಕಿ ತರಕಾರಿ ಬೆಲೆ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಹೊರೆಯಾಗುತ್ತಿದೆ ಎಂದು ದೂರಿದರು. ಈಗ ಯುಗಾದಿ ಹಬ್ಬವೂ ಬಂದಿದೆ. ಮಾಂಸಾಹಾರ ತಿನ್ನೋದಕ್ಕೂ ಕುತ್ತು ಬಂದಿರೋದ್ರಿಂದ ತರಕಾರಿಗಳ ಬಳಕೆ ಅನಿವಾರ್ಯವಾಗಿದೆ. ಈ ಸಮಯದಲ್ಲಿ ವ್ಯಾಪಾರಿಗಳು ಬೇಕಾಬಿಟ್ಟಿ ಬೆಲೆ ಏರಿಕೆ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಬೆಲೆ ಹೆಚ್ಚಳವಾಗಿದ್ದು ಇದನ್ನು ತಡೆಗಟ್ಟಬೇಕೆಂದು ಮನವಿ ಸಲ್ಲಿಕೆ ಮಾಡಿದರು. ಶಿವಮೊಗ್ಗ ನಗರದಲ್ಲಿ ಇಂದು ಬೆಳಗ್ಗೆ ಅನೇಕ ವ್ಯಾಪಾರಗಳಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ತರಕಾರಿ. ಈ ತರಕಾರಿ ಯಾವ ರೀತಿಯಾಗಿದೆ ಅಂದರೆ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಇವತ್ತು ಅವೈಜ್ಞಾನಿಕ ರೀತಿಯಲ್ಲಿ ತರಕಾರಿಯನ್ನು ಮಾರ್ತಾ ಇದ್ದಾರೆ. ಸುಮಾರು 100 ರೂಪಾಯಿ 120 ರೂಪಾಯಿ ಕೆ ಜಿ ತರಕಾರಿಗಳು, ಎಲ್ಲ ತರಕಾರಿಗಳು ಕೂಡ ಬೆಲೆ ಆಗಿರ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ನೋಡಿದ್ದೀವಿ. ಈರುಳ್ಳಿ 200 ರೂಪಾಯಿ 300 ರೂಪಾಯಿ ಆಗಿರ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಬೇರೆ ತರಕಾರಿಗಳು ಕಡಿಮೆ ರೇಟ್ ಇರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ 10-15 ಸಾವಿರ ಜನ ಇವತ್ತು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಇವತ್ತು ವ್ಯಾಪಾರ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಡಿ ಸಾರಿ ಅಂದರೆ ಎ ಪಿ ಎಂ ಸಿಯವರು ಒಂದು ಮಾರ್ಕೆಟನ್ನು ದರವನ್ನು ನಿಗದಿಪಡಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಇದರಿಂದ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ನಾಳೆ ಯುಗಾದಿ ಹಬ್ಬ, ನಾಡ್ದು ಹೊಸ್ತೊಡಕು ಕೂಡ ಇರೋದ್ರಿಂದ ವೆಜ್ಜು ಹಾಗೂ ನಾನ್ ವೆಜ್ಜು ಎರಡೂ ಯೂಸ್ ಮಾಡೋದ್ರಿಂದ ಇದರಲ್ಲಿ ತರಕಾರಿ ಬಹಳ ಮುಖ್ಯವಾಗಿರೋದ್ರಿಂದ ಕೂಡ ಇದು ಜನ ಆತಂಕದಲ್ಲಿದ್ದಾರೆ. ಆತಂಕವನ್ನು ದೂರ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲು ಖುಷಿಯಾಗಬೇಕಾದ್ರೆ ಈ ತರಕಾರಿಗೆ ಒಂದು ನಿಗದಿಪಡಿಸಿರ್ತಕ್ಕಂಥ ರೇಟ್ನಲ್ಲಿ ಮಾರಬೇಕಾಗಿ ತಮ್ಮಲ್ಲಿ ಕಳೆಕರವೇ ಕೇಳ್ಕೊಳ್ತಾ ಇದ್ದೀವಿ.